ಇಲ್ಲಿ ಒಂದು ಪ್ಲೇ ಕಾರ್ಡ್ ಇಲ್ಲಿ ಇಟ್ಟಿದ್ದಾರೆ. ಯಡಿಯೂರಪ್ಪನವರ ವಿಚಾರ ನಿನ್ನೆ ನನಗೆ ನನ್ನ ಬಿಜೆಪಿ ಅಧ್ಯಕ್ಷ ಭ್ರಷ್ಟಾಚಾರದ ಏನ್ ಹೇಳಿದ ಪಿತಾಮಹ ಅಂತ ಹೇಳಿದ್ದಾರೆ. ಮಿಸ್ಟರ್ ವಿಜೇಂದ್ರ, ನಿಮ್ಮ ತಂದೆ ಯಾಕೆ ರಾಜೀನಾಮೆ ಕೊಟ್ರು, ಏನ್ ತಪ್ಪು ಮಾಡಿದ್ರು, ಯಾಕೆ ಬಿಜೆಪಿಯವರು ರಾಜೀನಾಮೆಯನ್ನು ಕೊಡಿಸಿದ್ರು, ಯಾಕೆ ವಿಧಾನಸೌಧದಿಂದ ಕಣ್ಣಲ್ಲಿ ನೀರಾಕಿ ರಾಜೀನಾಮೆ ತೆಗೆದುಕೊಂಡು ಹೋದ್ರು, ಇದನ್ನ ತಾನು ನೀನು ಹೇಳಬೇಕು. ಹಿಂದೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿದ್ರಲ್ಲ, ಏನು ಇದೇ ಗವರ್ನರ್ ಸ್ಯಾಂಕ್ಷನ್ ಮಾಡಿದ್ರಲ್ಲ, ಯಾಕೆ ಸ್ಯಾಂಕ್ಷನ್ ಮಾಡಿದ್ರು, ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ, ಯಾರು ಯಡಿಯೂರಪ್ಪನವರು ಜೈಲಿಗೆ ಹೋಗಕ್ಕೆ ಕಾರಣಕರ್ತರಾದಂತ ಜನತಾದಳದವರು, ಅದಕ್ಕೂ ಕೂಡ ನೀ ಉತ್ತರವನ್ನು ಕೊಡಬೇಕು. ಬಿಜೆಪಿಯವರು ಪಾದಯಾತ್ರೆ ಮಾಡೋದಲ್ಲ. ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಬಿಜೆಪಿಯ ಸ್ನೇಹಿತರುಗಳಿಗೆ. ಬಿಜೆಪಿ ಎಲೆಕ್ಷನ್ ಮುಂಚಿತವಾಗಿ, ಜನತಾ ನಮ್ಮ ಎಲೆಕ್ಷನ್ ಅಸೆಂಬ್ಲಿ ಮುಂಚಿತವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂಕಬಳಿಕೆಯ ಪಕ್ಷಿ ನೋಟ ಅಂತ ಹೇಳಿ ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಪ್ರಕಟಣೆ, ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಇದೇ ಮೂಡಾದಲ್ಲಿ ಮಾಡಿರುವಂತಹ ಎಲ್ಲ ಸೈಟ್ಗಳನ್ನ ಯಾರ್ಯಾರು ಏನೇನು ಅರ್ಜಿ ಹಾಕಿದ್ದಾರೆ ಅಂತ ಕುಮಾರಣ್ಣನ ಅರ್ಜಿ ಸಮೇತ ಪ್ರಿಂಟ್ ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡ್ತೀರಾ ಯಡಿಯೂರಪ್ಪನವರೇ? ಅಶೋಕ್ ಅಣ್ಣ, ಇದಕ್ಕೆ ಉತ್ತರ ಕೊಡ್ಬೇಕಲ್ಲಪ್ಪ. ಸಿಟಿ ರವಿ, ಉತ್ತರ ಕೊಡ್ಬೇಕಲ್ಲಪ್ಪ ಇದಕ್ಕೆ. ನಾರಾಯಣ ಸ್ವಾಮಿ, ನಿಮ್ಮ ಪಕ್ಷ ಏನು ನೀವು ಪ್ರಕಟಣೆ ಮಾಡಿದ್ದೀರಿ, ಇದು ಏನು ಅಂತ ಸ್ವಲ್ಪ ವಿರೋವನ್ನ ಬಿಚ್ಚಿಡ್ಬೇಕಲ್ಲ. ಸಿದ್ದರಾಮಯ್ಯನ ವಿಚಾರದಲ್ಲಿ, ಅವರ ಧರ್ಮಪತ್ನಿ ವಿಚಾರದಲ್ಲಿ, ಅವರ ಸೋದರ ಕೊಟ್ಟಂತ ಅರ್ಶಿನ ಕುಂಕುಮದ ಜಮೀನು ವಿಚಾರದಲ್ಲಿ ಏನು ಅಕ್ರಮ ಏನಾದ್ರು ನಡೆದಿದ್ಯಾ? ಸರ್ಕಾರಿ ಜಮೀನು ಹೋಗಿದ್ರ, ಅಕ್ರಮವಾಗಿ ಮಂಜೂರಾತಿಯನ್ನು ಮಾಡಿಕೊಂಡಿದ್ರ? ತನ್ನ ಜಮೀನನ್ನ ಮೂಡಾರವರು ಅಕ್ರಮವಾಗಿ ಪಡ್ಕೊಂಡೋದಕ್ಕೆ ಒಂದಷ್ಟು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ತಪ್ಪೇನಿದೆ? ನಮ್ಮ ಜಮೀನಿಗೆ ಆಸ್ತಿ ಹೋದ್ರೆ, ನಿಮ್ಮ ಆಸ್ತಿ ಮೈಸೂರು ಬೆಂಗಳೂರಿಗೆ ಹೋದ್ರೆ ನಿಮ್ಗೆ ಪರಿಹಾರವನ್ನು ಕೊಟ್ಟಿದ್ದಾರೆ. ನಮ್ಮ ಕನಕಪುರದಲ್ಲಿ ಜಮೀನು ಹಿಂಗೆ ಎಲ್ಲ ಒಡೆದಾಕ್ಬಿಟ್ಟು ಅವ್ರಿಗೆಲ್ಲ ಪರಿಹಾರ ಸೈಟ್ ಕೊಟ್ಟಿದ್ದೇವೆ. ಎಷ್ಟೆಷ್ಟು ಜಾಗ ಹೋಯ್ತು ಅಷ್ಟೆಷ್ಟು ಕೊಟ್ಟಿದ್ದೇವೆ, ಆಲ್ಟ್ರೇಟ್ ಕೊಟ್ಟಿದ್ದೇವೆ, ಆಲ್ಟ್ರೇಟ್ ಅನ್ನು ಕೊಟ್ಟಿದ್ದಾರೆ. ಏನವ್ರು ಮಾಡಿರೋಂಥ ತಪ್ಪು? ನೀವೇ ಅಧಿಕಾರದಲ್ಲಿದ್ದಾಗ, ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಸೈಟ್ ಕೊಟ್ಬಿಟ್ಟು, ಬೈತಿ ಬಸವರಾಜು ಮಂತ್ರಿ ಆಗಿದ್ದಾಗ ಸೈಟ್ ಕೊಟ್ಬಿಟ್ಟು, ಈಗೇನು ಬೈತಿ ಸುರೇಶ್ ಕೊಟ್ಟಿದ್ದ, ಯಡಿಯೂರಪ್ಪನವ್ರು ಸೈನ್ ಹಾಕಿದ್ರ, ಇಲ್ಲ ಸಿದ್ದರಾಮಯ್ಯನವ್ರು ಸೈನ್ ಹಾಕಿದ್ರ? ಬೊಮ್ಮಾಯಿನವರ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬೈತಿ ಬಸವರಾಜು ಯುಡಿ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ, ಬಿಜೆಪಿಯವರು ಮೂಡಾ ಚೇರ್ಮನ್ ಆಗಿದ್ದಂತ ಸಂದರ್ಭದಲ್ಲಿ ರೆಸೊಲ್ಯೂಷನ್ ಮಾಡಿ 50-50 ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಏನ್ ತಪ್ಪು ಮಾಡಿದ್ದಾರೆ? ಅದಕ್ಕೆ ನಮ್ಮ ಮುಂಚಿತವಾಗಿ ನಿಮ್ಮ ಹಗರಣದ ಬಗ್ಗೆ, ನೀವು ತೆಗೆದುಕೊಂಡಿರೋ ಬಗ್ಗೆ, ನಿಮ್ಮ ಭೂ ಕಬಳಿಕೆ ಬಗ್ಗೆ ಪಕ್ಷಿ ನೋಟ ಅಂತೇಳಿ ಬಿಜೆಪಿಯವರು ಏನು ಇವತ್ತು ಪ್ರಶ್ನೆ ಕೇಳಿದ್ದಾರೆ? ಅದಕ್ಕೆ ಈ ಪಾದಯಾತ್ರೆ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕು.